ಅವ್ರ ಮೇಲೆ ರಿಪೋರ್ಟ್ ಕೊಡ್ಬೇಕಾದ್ರೆ, ಸರ್ಕಾರಕ್ಕೆ ಕೊಡ್ಬೇಕಾದ್ರೆ, ಅಥವಾ ಅವ್ರ ಮೇಲೆ ಏನೂ ಇಲ್ಲ ಅಂತ ಕ್ಲೋಸ್ ಮಾಡ್ಬೇಕಾದ್ರೆ ಕೇಸನ್ನ, ನಿಮ್ಮ ರಿಪೋರ್ಟು ನಮಗೆ ಆಧಾರ ಮುಖ್ಯ. ಅಂದರೆ ಡಿವೈಸ್ ಕೇಸ್, ಅದಕ್ಕೋಸ್ಕರವಾಗಿ ನಾವು ಏನು ಲಿಸ್ಟ್ ಕೊಟ್ಟಿದ್ದೀವಿ, ಬರೀ ಲಿಸ್ಟ್ ಒಂದೇ ಅಲ್ಲ, ಲಿಸ್ಟಿನ ಮೀರಿನೂ ಕೂಡ ಎಲ್ಲೆಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಆಗಿದೆ, ಡೆರಿಡಿಕ್ಷನ್ ಯಾರ್ಯಾರಿಂದ ಆಗಿದೆ, ಮಿಸ್ಕಾಂಡಕ್ಟ್ ಎಲ್ಲೆಲ್ಲಾಗಿದೆ, ಪಾಯಿಂಟ್ ಔಟ್, ಪಾಯಿಂಟ್ ಔಟ್ ಮಾಡಿ ಒಂದಿನ ಅಂದರೆ ಎರಡು ದಿನ ಕೂತ್ಕೊಂಡು ಮಾಡಿ ಇಲ್ಲ ಆಫೀಸರ್ ಮಾಡಿ ಪ್ರತಿಯೊಂದು ಡೀಟೇಲ್ ಆಗಿ ರಿಪೋರ್ಟ್ ಕೊಡಿ. ರಿಪೋರ್ಟ್ ಕೊಟ್ಟರೆ ವಿ ಕೆನ್ ಟೇಕ್ ಸೀರಿಯಸ್ ಆ್ಯಕ್ಷನ್ ಅಗೇನ್ಸ್ಟ್ ಈಚ್ ಆ್ಯಂಡ್ ಎವ್ರಿ ಪಂಚಾಯತ್. ಹೌದು ಹೌದು, ಇಲ್ಲ ನಾವು ಮೀಟಿಂಗ್ ವಿ ವಿಲ್ ಮೇಕ್ ಇ ಒ ಡಿ ಒ ಆಲ್ಸೋ ಆಸ್ ಎ ಇಟ್ ಇಸ್ ಪಾಸಿಬಲ್. ಹೇಗೆಂದರೆ ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ನಾವು ಪ್ರತಿ ಇದಕ್ಕೂ ಬರೋಕ್ಕೆ ತಿಂಗಳಲ್ಲಿ ಬರೋಕ್ಕಾಗುತ್ತಾ, ಪ್ರತಿ ವಾರನೂ ಬರೋಕ್ಕಾಗುತ್ತಾ, ಎಂಟೈರ್ ಸ್ಟೇಟ್ ಸುತ್ತಬೇಕಲ್ಲ, ಡಿಸ್ಟ್ರಿಕ್ಟ್ಗಳಲ್ಲಿ ಅದಕ್ಕೆ ಅವ್ರು ಫಾಲೋಅಪ್ ಮಾಡಿದ್ರು. ಪೀರಿಯಾಡಿಕಲ್ ಇನ್ಸ್ಪೆಕ್ಷನ್ ಇಲ್ಲ, ಲ್ಯಾಕಿಂಗ್ ಇಯರ್ ವಾಟ್ ಐ ಅಬ್ಸರ್ವ್ ಇ ಪೀರಿಯಾಡಿಕಲ್ ಇನ್ಸ್ಪೆಕ್ಷನ್ ಇಸ್ ಲ್ಯಾಕಿಂಗ್ ಬೈ ಇ ಒ ಆ್ಯಂಡ್ ಸಿ ಒ. ಈ ಕಡೆ ಸೈಡಿಗೆ ಬಂದು ಖಾತೆಗಳೆಲ್ಲ ಮಾಡಿದ್ದೀರಾ? ಎಷ್ಟು ಜನ ಖಾತೆ ಮಾಡಿದ್ದಾರೆ? ಚೆಕ್ ಮಾಡಿ. ಅನಧಿಕೃತ ಬಡಾವಣೆಗಳಿಗೆ ಖಾತೆ ಬದಲಾವಣೆ ಮಾಡಬಾರದು, ಖಾತೆ ಕೊಡಕ್ಕೆ ಬರಲ್ಲ. ಕರತೆರಿಗೆ ಮಾತ್ರ ಕಂದಾಯ ವಸೂಲಿ ಮಾಡಬೇಕು. ಇಲ್ಲಿ ಬಂದಾಗ ಏನು ಮಾಡೋದು ಮಾಡ್ತೀರಾ? ಮಾಡ್ಬಾರ್ದಲ್ವಾ? ಯಾರೇ ಹೇಳಿದ್ರು ಮಾಡ್ಬಾರ್ದು. ಈಗ ಮಾಡಿದ್ದೀರ ಅಂತಾನೆ ಅರ್ಥ ಆಗಲ್ಲ. ಜನ ಪ್ರತಿನಿಧಿ ಹೋದ್ರೆ ಅಡ್ಡ ಬರ್ತಾರೆ, ಅವ್ರು ತೆರವುಗೊಳಿಸೋಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ತೆರವುಗೊಳಿಸ್ತೀವಿ. ಈಗ ಎಂ ಈ 12 ಗಂಟೆ ಎಂಟಿ ಅಂಗಡಿ ಅಲ್ಲಿ ಇರೋದು ಎಂಟಿ ಅಂಗಡಿ ಇದೆ ಬರೋದು ಗ್ರಾಮ ಪಂಚಾಯತ್, ಇನ್ಯಾವುದು ಅಂಗಡಿಗಳೇ ಇಲ್ಲ. ನಿಮ್ದು ಕಟ್ಟಡ ಯಾವುದು ಬೇರೆ ಇಲ್ವಾ? ಎಷ್ಟು ಬಾಕಿ ಇದೆ? 1,70,000. ಯಾಕೆ ಅವ್ರನ್ನ ಎವಿಕ್ ಮಾಡಿಲ್ಲ? ಬಾಡಿಗೆ ಕೊಡದಿರೋದಕ್ಕೆ 1 ತಿಂಗಳಿಗೆ 800 ರೂಪಾಯಿ. ಹೌದಾ? 1,70,800 ಬಾಕಿ ಇರ್ಬೇಕಾದ್ರೆ ಎಷ್ಟು ತಿಂಗಳು ಬಾಕಿ ಇದೆ? ಅವ್ರ ಮೇಲೆ ಏನು ಕ್ರಮ ತಗೊಂಡಿದ್ದೀರಿ? ಇಲ್ಲಿ ಎಕ್ಸಾಮಿನ್ ಮಾಡಿ, ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ? ಎವಿಕ್ಷನ್ ನೋಟಿಸ್ ಕೊಟ್ಟಿದ್ದಾರೆ? ರಿಕವರಿ ನೋಟಿಸ್ ಕೊಟ್ಟಿದ್ದಾರೆ? ಏನು ಮಾಡಿದ್ದಾರೆ? ಇದು 1,53,800. ಈಗ ನಮ್ಗೆ ಏನಂತ ಅನುಮಾನ ಬರುತ್ತೆ ಹೇಳಿ? ಅವರು ಬಾಡಿಗೆ ಕೊಡ್ತಾ ಇರ್ತಾರೆ, ಎಂಟ್ರಿ ಮಾಡಿರಲ್ಲ, ಅವ್ರನ್ನ ಕ್ರಾಸ್ ವೆರಿಫಿಕೇಶನ್ ಮಾಡಿ ಕರೆಕ್ಟ್ ಹೇಳಿ ಗೊತ್ತಾಗುತ್ತೆ. ಇದೊಂದು ಕೆಲಸ ಮಾಡಿದರೆ ಇವ್ರದ್ದು ಫೋನ್ ನಂಬರ್ಸ್ ಇದ್ದರೆ ಕಲೆಕ್ಟ್ ಮಾಡ್ಕೊಂಡು ರಕ್ಷಣೆ ಮಾಡ್ತಾರೆ. ಅವ್ರು ರಕ್ಷಣೆ ಮಾಡದೇ ಇದ್ಮೇಲೆ ನೀವೇನು ಕೆಲಸ ಮಾಡಬೇಕಪ್ಪ? ಕಾನೂನು ಪ್ರಕಾರ ಕೆಲಸ ಮಾಡಬೇಕು. ಯಾರು ರಕ್ಷಣೆ ಮಾಡೋದ ನಿಮಗೆ? ನಾವು ಸೀರಿಯಸ್ಸಿಗೆ ತೊಗೊಂಡು ಈಗ ಸರ್ಕಾರಕ್ಕೆ ಬರೀತೀವಿ, ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಗ್ಯಾರಂಟ್ 100% ಇನ್ಶಿಯೇಟ್ ಮಾಡ್ತಾರೆ. ಇಒನು ಬರ್ತಾರೆ, ಹಿಂದಿದ್ದವರು ಎಷ್ಟು ಹಿಂದಿದ್ದ ಬಾಕಿ ಇದೆ ಅಂದ್ರೆ ನಿಮ್ಮದು ಬರ್ತಾರೆ. ಸಿಇಒನು ಸೇರಿಸ್ತೀವಿ. ಅವ್ರು ಅದನ್ನೇ ಹೇಳ್ತಾ ಇರೋದು, 20,000 30,000 ತಗೋತೀರಾ, ಆದರೆ ಬರ್ದಿ ಅಲ್ಲಿರೋದು 800. ನೀವಲ್ಲಪ್ಪ, ಯಾರು ತಗೋತಾರೋ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದಕ್ಕೆ ನಾನು ಹೇಳಿ ಸರ್, ಅದೇ ಸರ್, ಅಲ್ಲಿ ಬೆಲೆ ಬಾಳುವಂಥದ್ದು. 20 ದಿವಸ ಸರಿಯಪ್ಪ ಅಲ್ಲ, ಅವತ್ತಿಂದ ಏನ್ ಮಾಡಿದಿರಿ? ಒಂದೂವರೆ ವರ್ಷದಿಂದ 1 ರೂಪಾಯಿ ರಿಕವರಿ ಆಗಿಲ್ವಲ್ಲ. ನೋಟಿಸ್ ಸುಮ್ಮನೆ ನೋಟಿಸ್ ಕೊಟ್ಬಿಟ್ಟು ನೋಡಿಸ್ ನೋಟಿಸ್ ಕೊಟ್ಟಿದ್ದೀನಿ. ಇಲ್ಲ ಬೋರ್ಡ್ ಆಫ್ ಕಂಡಕ್ಟ್ ಸರ್, ಅದಾದ್ಮೇಲೆ ನಾವು ಬೋರ್ಡ್ ಆಫ್ ಕಂಡಕ್ಟ್ 2 ವರ್ಷ ಆಯ್ತು ಹೇಳಿ. ಅಲ್ಲ ಸರ್, ಮಾರ್ಚ್ 2 ವರ್ಷ ಏಪ್ರಿಲ್ ಮೇ ಅಲ್ಲಿ ಸರ್. ಇಸ್ ಆಲ್ ನೇಮ್ ಎಕ್ಸ್ಕ್ಯೂಸಸ್. ಇಲ್ಲ ಸರ್, ಅದಾದ್ಮೇಲೆ
ನಂಬಲು ಅರ್ಹವಲ್ಲದಂತಹ ಎಕ್ಸ್ಪ್ಲನೇಷನ್ಸ್ ಈ ರಿಜಿಸ್ಟರ್ನಲ್ಲಿ ಯಾರಿಗೆ ಬಂದಿರೋದು 1 ಲಕ್ಷ ಇಷ್ಟಿಷ್ಟು ಬಾಕಿ ಇದೆ ಅಂತಂದು ಹೇಳಿರೋದು ಯಾರು ಬರ್ದಿರೋದು? ನಾನ ಇದೆಲ್ಲ ಬರ್ದಿದ್ದೀರಲ್ರಿ ಬಾಕಿ ಇದೆ ಅಂತಂದು ಯಾರು ಬರ್ದಿರೋದು? ನಿಮ್ಮ ಆಫೀಸ್ನವರ ನೀವ ನಾನ ರಿಕವರಿ ಆಗಿದ್ರೆ ಯಾಕೆ ಬರೀತೀರಾ? ಅದೆಲ್ಲ ನೋಟಿಸ್ ಕೊಟ್ಟು ರಿಕವರಿ ಮಾಡಿದ್ರೆ ಪೂರ್ತಿ ಇಲ್ಲಿ ಬರೆಯುವಂಥದ್ದು ಅವಶ್ಯಕತೆ ಏನಿತ್ತಿಲ್ವ? ಬಾಕಿ ಇದು 22-23 ಬರೀತೀರ ಮತ್ತೆ ಅವ್ರು ರಕ್ಷಣೆ ಮಾಡಿದ್ಮೇಲೆ ನೀವೇನು ಕೆಲಸ ಮಾಡ್ಬೇಕಪ್ಪ? ಕಾನೂನು ಪ್ರಕಾರ ಕೆಲಸ ಮಾಡ್ಬೇಕು. ಯಾರು ರಕ್ಷಣೆ ಮಾಡೋಲ್ಲ ನಿಮಗೆ? ನಾವು ಸೀರಿಯಸ್ಗೆ ತೊಗೊಂಡು ಈಗ ಸರ್ಕಾರಕ್ಕೆ ಬರೀತೀವಿ, ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಗ್ಯಾರಂಟ್ 100% ಇನ್ಶಿಯೇಟ್ ಮಾಡ್ತಾರೆ. ಇಒನು ಬರ್ತಾರೆ, ಹಿಂದಿದ್ದವರು ಎಷ್ಟು ಹಿಂದಿದ್ದ ಬಾಕಿ ಇದೆ ಅಂದ್ರೆ ನಿಮ್ಮದು ಬರ್ತಾರೆ. ಸಿಇಒನು ಸೇರಿಸ್ತೀವಿ. ಅವ್ರು ಅದನ್ನೇ ಹೇಳ್ತಾ ಇರೋದು, 20,000-30,000 ತಗೋತೀರಾ, ಆದರೆ ಬರ್ದಿ ಅಲ್ಲಿರೋದು 800. ನೀವಲ್ಲಪ್ಪ, ಯಾರು ತಗೋತಾರೋ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದಕ್ಕೆ ನಾನು ಹೇಳ್ತೀನಿ, ಅಲ್ಲಿ ಬೆಲೆ ಬಾಳ ಅಂತದ್ದು. ಇವತ್ತು ದಿವಸ ಸರಿಯಪ್ಪ ಅಲ್ಲ, ಅವತ್ತಿಂದ ಏನ್ ಮಾಡಿದೀರಾ? ಒಂದೂವರೆ ವರ್ಷದಿಂದ 1 ರೂಪಾಯಿ ರಿಕವರಿ ಆಗಿರುವಲ್ಲ. ನೋಟಿಸ್ ಸುಮ್ಮನೆ ನೋಟಿಸ್ ಕೊಟ್ಬಿಟ್ಟು ನೋಡಿ ನೋಡಿ ಸರ್, ನೋಟಿಸ್ ಕೊಟ್ಟಿದ್ದೀನಿ ನಾವು. ಇಲ್ಲ ಬೋರ್ಡ್ ಆಫ್ ಕಂಡಕ್ಟ್ ಸರ್, ಅದಾದ್ಮೇಲೆ ನಾವು ಬೋರ್ಡ್ ಆಫ್ ಕಂಡಕ್ಟ್ 2 ವರ್ಷ ಆಯ್ತಾ ಇದ್ರಿ? ಅಲ್ಲ ಸರ್, ಮಾರ್ಚ್ 2 ವರ್ಷ ಮೇ ಅಲ್ಲಿ ಇರ್ತಾರ ಸರ್. ಇಸ್ ರಾಂಗ್ ನೇಮ್ ಎಕ್ಸ್ಕ್ಯೂಸಸ್. ಇಲ್ಲ ಸರ್, ಅದಾದ್ಮೇಲೆ ನಂಬಲು ಅರ್ಹವಲ್ಲದಂತಹ ಎಕ್ಸ್ಪ್ಲನೇಷನ್ಸ್ ಈ ರಿಜಿಸ್ಟರ್ನಲ್ಲಿ ಯಾರಿಗೆ ಬಂದಿರೋದು? 1 ಲಕ್ಷ ಇಷ್ಟಿಷ್ಟು ಬಾಕಿ ಇದೆ ಅಂತಂದು ಹೇಳಿರೋದು ಯಾರು ಬರ್ದಿರೋದು? ನಾನ ಇದೆಲ್ಲ ಬರ್ದಿದ್ದೀರಲ್ರಿ ಬಾಕಿ ಇದೆ ಅಂತಂದು ಯಾರು ಬರ್ದಿರೋದು? ನಿಮ್ಮ ಆಫೀಸ್ನವರ ನೀವ ನಾನ ರಿಕವರಿ ಆಗಿದ್ರೆ ಯಾಕೆ ಬರೀತೀರಾ? ಅದೆಲ್ಲ ನೋಟಿಸ್ ಕೊಟ್ಟು ರಿಕವರಿ ಮಾಡಿದ್ರೆ ಪೂರ್ತಿ ಇಲ್ಲಿ ಬರೆಯುವಂಥದ್ದು ಅವಶ್ಯಕತೆ ಏನಿತ್ತಿಲ್ವ? ಬಾಕಿ ಇದು 22-23 ಬರೀತೀರ ರಸ್ತೆ ಬದಿಯಲ್ಲಿ ಅಂಗಡಿಗಳಿದೆ ಹಾಕೊಡ್ರಿ, ಅದೇನು ಮಾಡ್ಕೊಡಿದೀವಿ. ಆದ್ರೆ ಏನು ಪರ್ಮಿಷನ್ ಇಲ್ಲ, ಏನು ಇವರು ಬಾಕಿ ಇದೆ ಮೆಂಬರ್ಗಳು ಇಲ್ಲ ಅಧ್ಯಕ್ಷರು ಫೋನ್ ಮಾಡಿದ್ರೆ ಆಮೇಲೆ ಗ್ರಾಮ ಸಭೆ ಆಗೇ ಇಲ್ಲ ಸರ್. ಇದು ಕಾನೂನು ಪ್ರಕಾರವಾಗಿ 800 ರೂಪಾಯಿ ಯಾರು ವಸೂಲಿ ಮಾಡಲೇಬೇಕಾಗಿತ್ತಲ್ಲ. 1,70,800 ಬಾಕಿ ಅಂತಂದ್ರೆ ಎಷ್ಟು ತಿಂಗಳು ಬಾಕಿ ಇದೆ? 2 ವರ್ಷದಿಂದ ಏನ್ ಮಾಡಿದ್ದೀರಾ? ನೀವು ಬಂದು ಎಷ್ಟು ದಿನ ಆಯ್ತು? ಐದು ತಿಂಗಳಿಂದ ಏನ್ ಮಾಡಿದ್ದೀರಾ? ಇದಕ್ಕೆಷ್ಟಪ್ಪು ಮಾಡ್ಬೇಕು ಒಂದು ನೋಟಿಸ್ ಕೊಡೋಕೆ? ಅಲ್ಲ ಸರ್, ನೋಟಿಸ್ ನಾವೇನು ಮಾಡ್ತೀವಿ ಅಂದರೆ ಫಸ್ಟ್ ಈ ಕಮರ್ಷಿಯಲ್ ನೀರಿಗೆಲ್ಲ ಕೊಟ್ಟೇನು ಮಾಡ್ತೀವಿ ಅವ್ರಿಗೂ. ಅಲ್ಲ ಸರ್, ಕೆಲಸ ಮಾಡಿದ ನೀವು ಕೆಲಸ ಮಾಡಿದ್ರೆ ಸರ್. ಇಲ್ಲಿದು 22-8-2023 15 ವರ್ಷ ಆಯ್ತು. ನಾವು ಮೊನ್ನೆ 1 ವರ್ಷ ಆದ್ಮೇಲೆ ಕೂಡ ಸುಮ್ಮನೆ ನೋಟಿಸ್ ಕೊಟ್ಬಿಟ್ಟು ಆದ್ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದು ಇವತ್ತು ನೀವು ಬಂದಿದ್ದೀರಿ, ಏನು ಇದು? ನಮಗೆ ಬಹಳ ದಿನಗಳಿಂದಲೂ ಕೂಡ ಗ್ರಾಮ ಪಂಚಾಯಿತಿಗಳ ಬಗ್ಗೆ ಸಾಕಷ್ಟು ದೂರುಗಳು ನಮ್ಮ ಇದರಲ್ಲಿ ರಿಜಿಸ್ಟರ್ ಆಗಿದೆ. ನಾವು ಒಟ್ಟಾರೆ ಇದನ್ನು ಪರಿಶೀಲನೆ ಮಾಡಬೇಕು ಅಂತಂದು ಕೆಲವೊಂದು ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ಸಿಟಿ ಒಳಗಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳನ್ನು ವಿಸಿಟ್ ಮಾಡಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದನ್ನು ಗಮನಕ್ಕೆ ಬಂದ ನಂತರ ಸಾರ್ವಜನಿಕರ ಒಂದು ಹಿತಾಸಕ್ತಿಯ ಒಂದು ಉದ್ದೇಶ ಇಟ್ಕೊಂಡು ಸುಮಾರು 18 ಗ್ರಾಮ ಪಂಚಾಯತಿಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು. ಗ್ರಾಮಾಂತರದಲ್ಲಿ ಸ್ವಲ್ಪ ನಮ್ಮ ಇದರಲ್ಲಿ ಒಂದು 10
ಬೆಂಗಳೂರು ಜಿಲ್ಲೆಗೆ ಸಂಬಂಧಪಟ್ಟಿದ್ದು, ಮತ್ತು 8 ಗ್ರಾಮಾಂತರದಲ್ಲಿ ಮಾಡಿಕೊಂಡು ನಿನ್ನೆ ಲೋಕಾಯುಕ್ತ ಸಾಹೇಬರು, ನಾನು ಮತ್ತು ನಮ್ಮ ಇನ್ನೊಬ್ಬ ಸಹೋದರ ನ್ಯಾಯಮೂರ್ತಿಗಳಾದಂಥ ಶ್ರೀ ವೀರಪ್ಪನವರು ಅವರೆಲ್ಲರಿಗೂ ಸಡನ್ ಸರ್ಪ್ರೈಸ್ ವಿಸಿಟಿಗೆ ನಾವು ಭೇಟಿ ಮಾಡಿದ್ವಿ. ಕಾರಣ ಏನಪ್ಪ ಅಂತಂದರೆ, ಖಾತೆ ಬದಲಾವಣೆಗಳಲ್ಲಿ ಆಗ್ತಿರ್ತಕ್ಕಂಥ ವಿಳಂಬ ಆಗಿರ್ಬೋದು ಅಥವಾ ಈ ಸೈಟ್ಗಳನ್ನು ಹಂಚಿಕೆ ಮಾಡೋದ್ರಲ್ಲಿ ತಮ್ಮ ಬೇಕಾದವ್ರಿಗೆ ಹಂಚಿಕೆ ಮಾಡೋದು, ದುಡ್ಡು ಕೊಟ್ಟವ್ರಿಗೆ ಹಂಚಿಕೆ ಮಾಡೋದು, ಖಾತೆ ಬದಲಾವಣೆಯಲ್ಲಿ ವಿಳಂಬ ಮಾಡೋದು, ಮೊದಲ ಅರ್ಜಿ ಬಂದರೆ ಅದನ್ನು ಪೆಂಡಿಂಗ್ ಇಟ್ಟು ಆಮೇಲೆ ಬಂದ ಅರ್ಜಿಗಳನ್ನು ತೀರ್ಮಾನ ಮಾಡೋದು, ಅಂದರೆ ಇದೆಲ್ಲ ಅನುಮಾನಕ್ಕೆ ಆಸ್ಪದ ಕೊಡ್ತಕ್ಕಂಥ ಬೇಕಾದಷ್ಟು ಈ ಅವ್ಯವಸ್ಥೆಗಳು ಈ ಪಂಚಾಯತಿಯಲ್ಲಿ ನಡೀತಿದೆ ಅಂತಂದು ನಮ್ಮ ಗಮನಕ್ಕೆ ಬಂತು. ಅದಕ್ಕೋಸ್ಕರ ನಾವು ಇದನ್ನು ಪರಿಶೀಲನೆ ಮಾಡಬೇಕು ಅಂತಂದು ನಿನ್ನೆ ಹೋದೆ. ನಾನು ನಿನ್ನೆ 4 ಗ್ರಾಮ ಪಂಚಾಯತಿಗಳನ್ನು ಭೇಟಿ ಮಾಡಿದ್ದೆ. ಮಂಡೂರು, ಕಣ್ಣೂರು, ಕಸರಘಟ್ಟ, ರಾಜಾನಕುಂಟೆ. ಅಲ್ಲಿ ಹೋಗಿ ನೋಡಿದಾಗ ಸಾಕಷ್ಟು ಅವ್ಯವಹಾರ ಅಂದರೆ ಅವ್ಯವಸ್ಥೆ ಆಗಿರ್ತಕ್ಕಂಥದ್ದು ನಮಗೆ ಕಂಡು ಬಂತು. ಒಂದು ಕಡೆ ಅಂತೂ ಅವ್ರು ಯಾರೋ ಒಬ್ರು ಹೇಳಿದ್ರು, ಒಬ್ಬರು ಖಾತೆ ಬದಲಾವಣೆ ಮಾಡೋದಕ್ಕೆ ಒಬ್ಬ ಥರ್ಡ್ ಪಾರ್ಟಿ ಮುಖಾಂತರವಾಗಿ ಒಂದು 15,000 ರೂಪಾಯಿ ಪ್ಯಾಕೇಜ್ ಮಾಡ್ತಾರೆ ಅಂತ. ಆದರೆ ನಮಗೆ ಒಬ್ಬನ್ನ ಸಿಕ್ಕಿದ್ವಿ, ಅವನೇನು ಡಿಸ್ಕ್ಲೋಸ್ ಮಾಡಲಿಲ್ಲ. ಆದರೆ ಅವನು ಅರ್ಜಿ ಕೊಟ್ಟಿದ್ದ, ಅವ್ರು ಯಾರೋ ಹೇಳಿದ್ರು ಸರ್ ನಮ್ಗೆ ಗೊತ್ತಿಲ್ಲ 15,000 ಕೊಡಬೇಕು ಅಂತಂದು ಪ್ಯಾಕೇಜ್ ಮಾಡಬೇಕು ಅಂತಂದು ಅವ್ನು ಹೇಳ್ದ. ಆದರೆ ಯಾರು ಏನು ಎತ್ತ ಅವನಿಗೂ ಗೊತ್ತಿಲ್ಲ, ಥರ್ಡ್ ಪಾರ್ಟಿ ಅಂತ ಹೇಳ. ನಮ್ಗೆ ಸಾಕಷ್ಟು ಮಾಹಿತಿಯಲ್ಲಿ ಅವ್ರ ಹತ್ರ ಸಿಕ್ಕಲಿಲ್ಲ. ಆದರೆ ಒಂದು ಅನುಮಾನಕ್ಕೆ ಆಸ್ಪದ ಕೊಡ್ತಕ್ಕಂಥ ಎಡೆ ಮಾಡಿಕೊಡ್ತಕ್ಕಂಥದ್ದು ಗಂಡು ಬಂತು. ಆಮೇಲೆ ಎಲ್ಲೇ ಹೋದ್ರೂ ಕೂಡ ನಾವು ಮುಖ್ಯವಾಗಿ ಗಮನಿಸಿದ್ದು ಏನಪ್ಪ ಅಂತಂದರೆ, ಅಟೆಂಡೆನ್ಸ್ ರಿಜಿಸ್ಟರು, ಕ್ಯಾಶ್ ರಿಜಿಸ್ಟರು, ಮೂಮೆಂಟ್ ರಿಜಿಸ್ಟರು ಎಲ್ಲೂ ಕೂಡ ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಎಲ್ಲ ಹೆಚ್ಚು ಕಮ್ಮಿ ಮಾಡಿದ್ದಾರೆ. ಆಮೇಲೆ ಈ ಖಾತಾ ಎಂಟ್ರಿ ಈಗ ನಿಮ್ಮ ಎದುರಿಗೇ ಅವ್ರು ಹೇಳಿದ್ರು, ಅಪ್ಲಿಕೇಶನ್ ಕೊಟ್ಟರೆ ಅಪ್ಲಿಕೇಶನ್ನ ಕೆಲವು ತಗೊಳ್ಳೋದಿಲ್ಲ, ಎಂಟ್ರಿ ಮಾಡ್ಕೊಳ್ಳೋದಿಲ್ಲ. ಅದನ್ನು ಸಕಾಲದಲ್ಲಿ 30 ದಿನದೊಳಗಾಗಿ ಯಾವ ಥರ ತೀರ್ಮಾನ ಮಾಡಬೇಕು ಕಾನೂನು ಹೇಳುತ್ತೆ ಆ ಥರ ಮಾಡ್ತಾ ಇಲ್ಲ ಅಂತಕ್ಕಂಥ ಎಲ್ಲ ಕಡೆಗೂ ನಮಗೆ ಅದು ಕಂಡು ಬರ್ತಾ ಇದೆ. ಇದಲ್ಲದೆ ಬೇಕಾದಷ್ಟು ಈಗ ನಾವು ನೋಡಿದಾಗೆ ಈ ಅನಧಿಕೃತವಾಗಿ ಲೇಔಟ್ಗಳು ಮಾಡೋದು, ಯಾರದೋ ಜಮೀನು ಯಾರೋ ಪಾಣಿ ಬರ್ಕೊಡೋದು, ಯಾರೋ ಬದಲಾವಣೆ ಮಾಡೋದು, ಲೇಔಟ್ ಮಾಡೋದು, ಅದಕ್ಕೆ ಎಲ್ಲ ಈ ಅಧಿಕಾರಿಗಳ ಒಂದು ಈ ಕಚೇರಿಗಳ ಕುಮ್ಮಕ್ಕಿಂದಲೇ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರವಾಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದಕ್ಕೆ ನಾವು ನಮ್ಮ ಅಧಿಕಾರಿಗಳಿಗೆಲ್ಲದನ್ನು ಇವತ್ತು ಇದು ಕೊಟ್ಟಿದ್ದೀವಿ, ನಿರ್ದೇಶನ ಕೊಟ್ಟಿದ್ದೀವಿ. ಒಂದು ಆಫೀಸಿಗೆ ವಿಸಿಟ್ ಮಾಡಿದ್ರೆ ಆ ಆಫೀಸ್ನಲ್ಲಿರ್ತಕ್ಕಂಥ ಎಲ್ಲ ರಿಜಿಸ್ಟ್ರು ಏನೇನು ವ್ಯವಹಾರ ಆಗುತ್ತೆ ಆ ಕಚೇರಿಯಿಂದ ಅಷ್ಟನ್ನು ಕೂಡ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಅಲ್ಲಿ ದುರ್ನಡತೆ ಉಂಟಾಗಿದೆ, ಎಲ್ಲೆಲ್ಲಿ ಡೆರಿಲಿಕ್ಷನ್ ಆಗಿದೆ ಅಂತಂದಾಗ ಮಾತ್ರ ನಾವು ಸರ್ಕಾರದಿಂದ ಈ ಸರ್ಕಾರಿ ಕಚೇರಿಗಳಿವೆ ಅಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇದೆಯಲ್ಲ ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯ. ಒತ್ತಡ ಹಾಕೋದ್ರಿಂದ ಈ ಅನಧಿಕೃತ ಬಡಾವಣೆಗಳು ಜಾಸ್ತಿ ಆಗ್ತಾವ ಅನ್ನೋದು ಮೊದಲಿಂದಲೂ ಕೂಡ ಇದೆ ಸರ್, ಅವರು ಮಾಡ್ತಾ ಇರೋದ ಕಾರಣ ಕೂಡ ಅದೇನೆ. ಇದಕ್ಕೆ ಕಡಿವಾಣ ಹೇಗೆ ಸರ್? ಅದು ನೀವುಗಳು ಪ್ರಶ್ನವರು ಇದ್ದೀರಾ ಮತ್ತು ನಾವು ಇದ್ದೇವೆ. ಯಾಕೆಂದ್ರೆ ಅವ್ರು ಇವಾಗ ನಮ್ಗೆ ಹೇಳಿದ್ದಾರೆ ಜನರಿಂದ ಬಂದಿದೆ, ಅದನ್ನ ನಾವು ಸರ್ಕಾರದ ಗಮನ, ನಾವು ಸರ್ಕಾರಿ ಅಧಿಕಾರಿ ಇಲ್ಲ, ಆದ್ರೆ ಅವರ ಕರ್ತವ್ಯದಲ್ಲಿ ಏನೋ ಲೋಕಾಯುಕ್ತರು ಕ್ರಮ ತಗೊಳ್ಳೋದಕ್ಕೆ ಅಧಿಕಾರ, ಲೋಕಾಯುಕ್ತರು ಕ್ರಮ ತಗೊಳ್ಳೋದಕ್ಕೆ ಅಧಿಕಾರ ಇದೆ. ಆದ್ರೆ ಅವ್ರದಿಂದ ದುರ್ನಡೆಯಬೇಕು, ಇದನ್ನ ಇನ್ನೊಂದು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು, ಕೆಲಸ ಮಾಡಿಸ್ಬೇಕು. ಯಾವ ಕೆಲಸ ಅಧಿಕಾರಿಗಳು ಅಟೆಂಡೆನ್ಸ್ ರಿಜಿಸ್ಟರ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಕ್ಯಾಶ್ ರಿಜಿಸ್ಟರ್ ಸರ್ಕಾರದಿಂದ ಆದೇಶಗಳಿರುತ್ತೆ, ಕೆಲಸ ಮಾಡಬೇಕು. ಎಲ್ಲಿ ಅವ್ರು ಎಲ್ಲಿಗೆ ಹೋಗಿದ್ದಾರೆ, ಏನು ಆಫೀಸು ಹರಾಜು ಆಗ್ತಂಗೆ ಆಗುತ್ತೆ ಅಂತಾರೆ. ಕ್ಯಾಶ್ ರಿಜಿಸ್ಟರ್ ಸರ್ಕಾರ ಹೇಳುತ್ತೆ, ನೀನು ಬಂದು ಯಾರಾದರೂ ಇವಾಗ ನಮ್ಮಂಥವ್ರು ಬಂದಾಗ ಸರ್ಪ್ರೈಸ್ ಪಾಯ್ ಇದೆ ಅಂತ ಬರೆದಿರ್ತಾರೆ. ಅವ್ರು ಎಲ್ಲಿಂದ ಬಂತು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದೇ ಇಲ್ಲ. ಅವ್ರು ಹೇಳಬೇಕು ಸಾಲ ತಗೊಂಡ್ರೆ ಒಂದು ವೇಳೆ ತಕ್ಷಣ ಬರೀಬೇಕು, ನಾವು ಹಿಡಿದ ಮೇಲಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡೋದು. ಕಾನೂನು ಏನು ಭಾವಿಸುತ್ತೆ ಅಂತಂದರೆ ಅದನ್ನು ಪ್ರಸೀವ್ ಮಾಡ್ಕೋಬೇಕು, ಏನು ದಾಚದ್ರು ಕೊಡ್ಬೇಕು. ಆದರೆ ಅದಕ್ಕೆ ಒಂದು ಅಂತ ಹೇಳ್ತೀವಿ, ಅದ್ರ ಮೇಲೆ ಕ್ರಮ ತಗೋ. ಆನ್ಲೈನ್ನಲ್ಲಿ ಲಂಚ ಈಗ ಗೂಗಲ್ ಪೇ ಫೋನ್ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದೀವಿ, ಹಾಕ್ಸ್ಕೊಂಡಿದ್ದಾರೆ ಸಾಕಷ್ಟು. ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂತ, ಬೇರೆ ಆದಾಯ ಅವ್ರಿಗೆ ಎಷ್ಟಿದೆ, ಯಾಕೆ ಬಂತು, ಏನೋ ಟ್ಯಾಲಿ ಮಾಡ್ಬೋದು, ಟ್ಯಾಲಿಂದ ಬಂತು, ಹೇಗೆ ಬಂತು, ಯಾರು ಕೊಟ್ಟರು ಸರ್ ಬಂದ್ರಘಟ್ಟ ಈಗಲೇ ಗೊತ್ತಾಗಲ್ಲ. ಆರ್ ತಿಂಗಳು ನಮ್ಮವ್ರು ಚೆಕ್ ಮಾಡಿ